ನಿನ್ನೆ ಜಿಲ್ಲಾ ಪಂಚಾಯಿತಿ ಆವರಣದ ಸಭಾಂಗಣದಲ್ಲಿ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ಹಾಗೂ ತುಮಕೂರು ಸಂಸದ ವಿ ಸೋಮಣ್ಣ ನೇತೃತ್ವದಲ್ಲಿ 2024-25 ಸಾಲಿನ ಮೊದಲನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಸೊ ಈ ಸಭೆಯನ್ನು ಉದ್ದೇಶಿಸಿ ಅಧಿಕಾರಿಗಳೊಂದಿಗೆ ಮಾತನಾಡಿದಂತಹ ಸಂಸದ ಸೋಮಣ್ಣ, ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ತಾ ಇರುವಂತಹ 2,229 ಕೋಟಿ ರೂಪಾಯಿಗಳ ವೆಚ್ಚದ ಜಲಜೀವನ್ ಮಿಷನ್ JJM ಯೋಜನೆಯ ಅಡಿ ಸಾಕಷ್ಟು ಲೋಪಗಳು ಕಂಡುಬಂದಿದ್ವು. JJM ಹಾಗೂ ನಿಷ್ಕ್ರಿಯಗೊಂಡಿರುವಂತಹ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಸಮಗ್ರ ತನಿಖೆಗೆ ಒಳಪಡಿಸಿ 15 ದಿನಗಳ ಒಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಶೋಭಾ ಕಲ್ಯಾಣ್ ಅವರಿಗೆ ವಿ ಸೋಮಣ್ಣ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಜಿಲ್ಲಾ ಪಂಚಾಯಿತಿ ಆವರಣದ ಸಭಾಂಗಣದಲ್ಲಿ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ಖಾತೆ ರಾಜ್ಯ ಸಚಿವ ಹಾಗೂ ತುಮಕೂರು ಸಂಸದ ವಿ ಸೋಮಣ್ಣ ನೇತೃತ್ವದಲ್ಲಿ 2024-25 ಸಾಲಿನ ಮೊದಲನೇ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜಿಸಲಾಗಿತ್ತು. ಸೊ ಈ ಸಭೆಯನ್ನು ಉದ್ದೇಶಿಸಿ ಅಧಿಕಾರಿಗಳೊಂದಿಗೆ ಮಾತನಾಡಿದಂತಹ ಸಂಸದ ಸೋಮಣ್ಣ, ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ತಾ ಇರುವಂತಹ 2,229 ಕೋಟಿ ರೂಪಾಯಿಗಳ ವೆಚ್ಚದ ಜಲಜೀವನ್ ಮಿಷನ್ JJM ಯೋಜನೆಯ ಅಡಿ ಸಾಕಷ್ಟು ಲೋಪಗಳು ಕಂಡುಬಂದಿದ್ವು. JJM ಹಾಗೂ ನಿಷ್ಕ್ರಿಯಗೊಂಡಿರುವಂತಹ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಸಮಗ್ರ ತನಿಖೆಗೆ ಒಳಪಡಿಸಿ 15 ದಿನಗಳ ಒಳಗೆ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಶೋಭಾ ಕಲ್ಯಾಣ್ ಅವರಿಗೆ ವಿ ಸೋಮಣ್ಣ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಪ್ರೂವ್ ಮಾಡಿದ್ದೀವಿ, ಅದರಲ್ಲಿ ಎಲ್ಲರೂ ಟೆಕ್ನಿಕಲ್ ಸ್ಯಾಂಕ್ಷನ್ ಆಗಿದೆ, ವರ್ಕ್ ಟೆಂಡರ್ ಕೂಡ ಮಾಡಿದ್ದಾರೆ. ಆದ್ರೆ ವರ್ಕ್ ಆರ್ಡರ್ ಇಶ್ಯೂ ಮಾಡಿರೋದು ಬರೀ 3,000 ಮಾತ್ರ, ಇನ್ನ 699 ಸೀಟ್ ಬಾಕಿ. ಪ್ರಾಯೋಗಿಕವಾಗಿ ಪ್ರಪ್ರಥಮ ಬಾರಿಗೆ ತಗೊಂಡಂತ ಇಯರ್ಸ್ ಆಯ್ತು 2021ರಲ್ಲಿ 84 ಅಂತ ತಗೊಂಡ. ನಿಮ್ಮ ಅಭಿಪ್ರಾಯ ಇಲ್ಲ ಏನಾಗಿದೆ ಅಂದ್ರೆ ಎಲ್ಲರೂ ಕೂಡ ವಾಸ್ತವ್ಯ ಪಾಯಿಂಟ್ ಆರ್ಓ ಪ್ಲಾಂಟ್ ಕಟ್ತಾರೆ, ಕುಡಿಯೋದಕ್ಕೆ ಮಾಡ್ತಾರೆ. ಆ ಕಾರಣಕ್ಕೆ ಸ್ವಸಹಾಯ ಸಂಘ ಮಾಡುವಂತದ್ದು ಅವ್ರಿಗೆ ಲೋನ್ಸ್ ಮಾಡುವಂತದ್ದು ಬಜೆಟ್ ಇರಲಿಲ್ಲ, ಗ್ರಾಂಟ್ ಲೋನ್ಸ್ ಕೊಡೋದು ಬ್ಯಾಂಕ್ ಸರ್ಕಾರಕ್ಕೆ ಯಾವುದೋ ಜನ ಪುಣ್ಯ ಮಾಡಿ ತುಮಕೂರು ಜಿಲ್ಲೆಯಲ್ಲಿರೋ ಸ್ವಚ್ಛತೆ ಇಷ್ಟ ಹೇಳೋದು, ಎತ್ ಕಟ್ತೀರಿ ಅವ್ರು ಯಾವಾಗ ಕಟ್ತೀರಿ ಫೋನ್ ಕಟ್ತೀರಿ ಅವ್ನು ಯಾವ್ದು ಏನು ಸಿಗಲ್ಲ ಅಂತ ಕೇಳ್ತೀನಿ. ನಮ್ಮ ಅವಶ್ಯಕತೆ ಎಲ್ಲ ಸಾಹೇಬರಿಗೆ ಪಂಚಾಯತಮ್ಮ ಎಲ್ಲ ಕೆಲಸ ಮಾಡಿಮ್ಮ, ಇನ್ಮೇಲೆ ಆಯಾ ಪಂಚಾಯತಿಗೆ ಅದನ್ನ ದಯಮಾಡಿ ಯಾರು ಆ ಬಾಧ್ಯರಿ ನೀವು ಹೇಳ್ತೀರಿ ಪ್ರಭು ನನಗೆ ದುಡ್ಡು ಬೇಕಿಲ್ರಿ, ಇದರಿಂದ ಯಾವ ಊರಿನ ಮನೆ ಕುಟುಂಬ ದುಗುಣ ಮಾಡ್ತಾರೆ. ಮೀನು ಉತ್ಪಾದಕ ಸಹಕಾರ ಸಂಘ ಅಂತ ಏನು ಇಟ್ಕೊಳ್ತಾರೆ, ಅವ್ರು ಎಲ್ಲಿರ್ತಾರ ಗೊತ್ತಿಲ್ಲ. ಅವ್ರು ಒಂದು ದಿನ ಮುಗಿದಿಲ್ಲ, ಅವರ ಟೆಂಡರ್ ಹಾಕಿರ್ತಾರೆ, ಇನ್ನೊಬ್ಬ ಸಬ್ಜೆಕ್ಟ್ ಮಾಡ್ತಾರೆ. ಒಂದು ಕೆರೆ ಕೃಷ್ಣಪ್ಪ ಹೇಳಿದ್ರಲ್ಲ, ಒಂದು ದಿನ ಬಲೆ ಹಾಕಿದ್ರೆ 2 ಲಕ್ಷ ಬಂದ್ಬಿಡ್ತದೆ ಅವನಿಗೆ. ಒಂದು ದಿನ ಬಲೆ ಹಾಕಿದ್ರೆ ದುಮಟ್ಟಿನಲ್ಲಿ ಕೆರೆಯಲ್ಲಿ ಒಂದು ದಿನ ಬಲೆ ಹಾಕಿ ಅವ್ನು ಹಿಡಿದ್ರೆ 20 ಲಕ್ಷ ರೂಪಾಯಿ ಆ ಒಂದು ದಿನ ಮಾಡ್ತಾನೆ, ಗೊತ್ತಿರಲಿ ನಿಮ್ಗೆ. ಬಿಗ್ ಮಾಫಿಯಾ ಮನ್ಸಂದ್ರ ಕೆರೆ ಅಂತ ಒಂದಿದೆ ಸಂಘ ಅಂತ ಇಟ್ಕೊಳ್ತಾರೆ, ಮೀನು ಉತ್ಪಾದಕರ ಸಹಕಾರ ಸಂಘ ಅಂತ ಏನು ಇಟ್ಕೊಳ್ತಾರೆ, ಅವ್ರು ಎಲ್ಲಿರ್ತಾರ ಗೊತ್ತಿಲ್ಲ. ಅವ್ರು ಒಂದು ದಿನ ಮುಗಿದಿಲ್ಲ, ಅವರ ಓಪನ್ ಮಾಡಿಲ್ಲ, ಯಾರು ನೀರು ಕುಡಿತಲ್ಲ. 66 ಕೋಟಿ ನೀರಿಗೆ ಹಾಕ್ತಾರೆ. ನಮ್ಮಲ್ಲಿ 120 ಕೋಟಿ ಖರ್ಚಾಗಿರುತ್ತೆ ಮಲ್ಟಿಮೀಡಿಯ ಸ್ಕೀಮ್ಗೆ ಕೆರೆಗಳಿಂದ ಫಿಲ್ಟರ್ ಮಾಡ್ಕೊಡೋದಕ್ಕೆ, ಅದಕ್ಕೆ ಒಂದು ತನಿಖೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅಲ್ಲ. ನೀವು ತನಿಖೆ ಅಂದ್ರೆ ಸೋಮಣ್ಣ ಅವರೇ, ಈ ತನಿಖೆ ಅಂತ ಹೇಳಿದ್ರೆ ವಾಟ್ ಆರ್ ದ ಪ್ರಾಬ್ಲಮ್, ಯಾಕೆ ನಡೆಯಲಿಲ್ಲ, ಏನ್ ಕಾರಣ? ಆಮೇಲೆ ಪ್ರತಿ ವರ್ಷ ಇದಕ್ಕೆ ರಾಜ್ಯ ಸರ್ಕಾರ ಮೇಂಟೈನ್ 50 ರೂಪಾಯಿ ಕೊಡುತ್ತೆ, 5 ವರ್ಷದ ನಡೆದಿಲ್ಲ, ಒಂದೂ ನಡೆದಿಲ್ಲ 5 ವರ್ಷ.
ಏ ಬಾಪ ಇಲ್ಲಿ ಈಗ ಬಂದಿದ್ದಾರೆ ಹೊಸಬರು ಇವರು ಒಂದು ಇವರು ಒಟ್ಟು ಎಷ್ಟು ತಾವೇಲ್ದಲ್ಲೇ ಇದೆ ಸರ್. ಮೊನ್ನೆ ಎಸ್ ಸಿ ಅವರು ಕೂಡ ಬಂದಿದ್ದಾರೆ ಸರ್. ಈ ವರ್ಕ್ ಏನಾಗಿದೆ ಸರ್, ಈ ಅನ್ಕಂಪ್ಲೀಟೆಡ್ ವರ್ಕ್ ಏನ್ ಬ್ಯಾಚ್ ಒನ್ ಅಲ್ಲಿ ಇದೆ, ವಿ ಆರ್ ಟೇಕಿಂಗ್ ವೆರಿ ಸೀರಿಯಸ್ ಆಕ್ಷನ್ ಸರ್. ಇವೆಲ್ಲ ಹಿಂದೆ ಫಸ್ಟ್ ಟೈಮ್ ಡಿ ಪಿ ಆರ್ ಹೆಂಗ್ ಮಾಡಬೇಕು ಅಂತ ಗೊತ್ತಿಲ್ಲ, ಯೋಜನೆ ಹೆಂಗ್ ಅನುಷ್ಠಾನ ಮಾಡಬೇಕು ಗೊತ್ತಿಲ್ಲ, ಅಂತ ಸಂದರ್ಭದಲ್ಲಿ ಆಗಿರುವಂತ ಭಿನ್ನತೆ ಎರಡು ವರ್ಷದ ಹಿಂದೆ ಆಗಿರುವಂತ ಭಿನ್ನತೆ ಇದೆ ಸರ್. ಅದನ್ನ ಒಂದು ನಾನು ಈ ಸಮಿತಿ ಸಭೆ ಮುಂದೆ ತಮ್ಮನ್ನು ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸರ್. 36 ವರ್ಕ್ ಏನಿದೆ, ಯಾರ್ಯಾರ ಹತ್ರ ಏನೇನು ಕ್ರಮ ಆಗಬೇಕು ಆ ಎಲ್ಲ 36 ವರ್ಕ್ ವಿ ವಿಲ್ ಎನ್ಶೋರ್ ವಿತ್ ಇನ್ ಟೈಮ್ ಲೈನ್ ಎನ್ಶೋರ್ ಮಾಡ್ತೀವಿ, ಅದನ್ನ ಕ್ರಮ ಆಗಿದ್ರೆ ಕ್ರಮ ಮಾಡ್ತೀವಿ. ಇಲ್ಲ 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 ಸರ್, ಇಲ್ಲ ಅದನ್ನೇ ಸರ್, ಅದನ್ನೇ ಆಕ್ಷನ್ ಅದನ್ನೇ. ಅದ್ರ ಜೊತೆಗೆ ಸರ್ ರೆಕ್ಟಿಫಿಕೇಶನ್ ಮಾಡಿದ್ರೆ ಅಂಡರ್ಟೇಕ್ ಸರ್, ಇದೆಲ್ಲ 3 ವರ್ಷದಿಂದ ಇದಿರೋದ್ರಿಂದ ಅದನ್ನ ನಾನು ನೋಡಿ ಮಾಡ್ತೇನೆ. ನೆಕ್ಸ್ಟ್ ಬ್ಯಾಚ್ 2 ಬಂದ್ರೆ